ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ, ಸೆಕೆಂಡ್ ಪಿ ಸಿ ಪ್ರೈವೇಟ್ ಸ್ಟೂಡೆಂಟ್ಸ್ಗಳಿಗೆ, ಸೆಕೆಂಡ್ ಪಿ ಸಿ ಪ್ರೈವೇಟ್ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮ್ ಅಪ್ಡೇಟ್ ಇದೆ. ಸ್ವಾಗತ ಇದೆ ವಿದ್ಯಾರ್ಥಿಗಳೇ. ಸಾಕಷ್ಟು ಪ್ರೈವೇಟ್ ಸೆಕೆಂಡ್ ಪಿ ಸಿ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಡೌಟ್ ಬಂದಿರುತ್ತೆ, ನಮ್ಮನ್ನ ಎಲ್ಲರೂ ಪಾಸ್ ಮಾಡ್ತಾರೆ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಅದ್ರ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರು ಏನು ಹೇಳಿದ್ರು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೇನೆ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋ ಇಷ್ಟದಿಂದ ಲೈಕ್ನ ಮಾಡಿ. ಯಾಕಂದರೆ ಪ್ರೈವೇಟ್ ಸ್ಟೂಡೆಂಟ್ಸ್, ಸೆಕೆಂಡ್ ಪಿ ಸಿ ಪ್ರೈವೇಟ್ ಸ್ಟೂಡೆಂಟ್ಸ್ ಇರೋದು ಕಡಿಮೆ. ಅವರಿಗೆ ಎಲ್ಲರಿಗೂ ಈ ಸುದ್ದಿ ತಲುಪಲಿ, ಯಾರೂ ಗೊಂದಲ ಹೋಗೋದಿಲ್ಲ. ನಿಮಗೆ ಏನು ಸರ್ಕಾರದಿಂದ ಮಾಹಿತಿ ಬಂದಿದೆ ಅದರ ಪಕ್ಕ ಮಾಹಿತಿ, ನಿಖರ ಮಾಹಿತಿಯನ್ನು ವಿಡಿಯೋ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶೇರ್ ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲು ಎಲ್ಲರೂ ಪಾಸ್ ಮಾಡ್ತಾರಂದರೆ ಅದ್ರಿಗೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ನಿಮಗೆ ಎಕ್ಸಾಮ್ ಮಾಡೇ ಮಾಡ್ತಾರೆ, ಎಕ್ಸಾಮ್ ಕೂಡ ಮಾಡಿದರೆ ನಿಮ್ಗೆ ಗೊತ್ತಿರಾಗಿ ಎಲ್ಲರೂ ಕೂಡ ಸುಮ್ಮ ಎಕ್ಸಾಮ್ ಮಾಡೋದು ಎಲ್ಲರೂ ಕೂಡ ಪಾಸ್ ಮಾಡಲ್ಲ. ಅದ್ರ ಬಗ್ಗೆ ಕೂಡ ನನ್ನ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ ಅವರು ಕೂಡ ಹೇಳಿದ್ದಾರೆ. ಈ ಬಾರಿ ಕಳೆದ ಬಾರಿ ಹೆಂಗೆ, ಈ ಬಾರಿ ನಾವು ಎಲ್ಲರನ್ನು ಪಾಸ್ ಮಾಡಲ್ಲ. ಯಾರು ಎಷ್ಟು ಮಾರ್ಕ್ಸ್ ಇದ್ದಾರೆ ಮಾರ್ಕ್ಸ್ ಮೇಲೆ ಪ್ರತಿ ವರ್ಷ ಹೇಗೆ ಮಾಡ್ತೀವಿ ಆ ಥರ ಮಾಡ್ತೀವಿ. ಆದರೆ ಈ ಬಾರಿ ಪ್ರಮೋಟ್ ಕೂಡ ಮಾಡಿದ್ದಾರೆ, ಎಲ್ಲ ವಿದ್ಯಾರ್ಥಿಗಳು ಪ್ರಮೋಟ್ ಮಾಡಿದ್ದಾರೆ, ರಿಪೀಟರ್ಸ್ ಕೂಡ ಸೇರಿ. ಆದರೆ ಪ್ರೈವೇಟ್ ಸ್ಟೂಡೆಂಟ್ಸ್ಗಳಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯಕ್ಕೆ ಕಾಂಪನ್ಸೇಷನ್ ಕೊಡೋ ಥರ ಎಲ್ಲರೂ ಪಾಸ್ ಮಾಡ್ತಾರೆ ಅಂತ ಡೌಟ್ ಇರುತ್ತೆ, ಎಕ್ಸಾಮ್ ಕೂಡ ಬಂದಿದ್ದೀರಾ. ಆದರೆ ಮಾನ್ಯ ಶಿಕ್ಷಣ ಸಚಿವರು ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನಾವು ಈ ಬಾರಿ ಎಲ್ಲರನ್ನು ಪಾಸ್ ಮಾಡಲ್ಲ ಅಂತ ಕೂಡ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಈಗ ಎಲ್ಲ ಸೆಕೆಂಡ್ ಪಿ ಸಿ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಫಿಕೇಷನ್ ಸಿಕ್ತು. ಮಾನ್ಯ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಎಲ್ಲ ವಿದ್ಯಾರ್ಥಿಗಳನ್ನು ಈ ಬಾರಿ ಪಾಸ್ ಮಾಡಲ್ಲ. ಇದು ಮಾರ್ಕ್ಸ್ ಪ್ರಕಾರ ಚೆನ್ನಾಗಿ ಮಾರ್ಕ್ಸ್ ಬಂದರೆ ಮಾತ್ರ, ಎಷ್ಟು ಮಿನಿಮಮ್ ಮಾರ್ಕ್ಸ್ ಇರುತ್ತೆ ಅಷ್ಟು ಮಾರ್ಕ್ಸ್ ತೆಗೆದ್ರೆ ಮಾತ್ರ ಪಾಸ್ ಮಾಡ್ತೀವಿ ಅಂತ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಒಂದು ಡೌಟ್ ಕ್ಲಿಯರ್ ಆಯಿತು ಅಂತ. ಮತ್ತು ನೋಡಿ, ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾತಾಡೋದಾದ್ರೆ, ಗ್ರೇಸ್ ಮಾರ್ಕ್ಸ್ ಬಗ್ಗೆ ಬಿ ಸಿ ನಾಗೇಶ್ವರ ಅವರು ಯಾವುದೇ ಮಾಹಿತಿನೂ ಕೊಟ್ಟಿಲ್ಲ. ಗ್ರೇಸ್ ಮಾರ್ಕ್ಸ್ ಈ ಬಾರಿ ಡೌಟ್ ಅನ್ಕೋತೀನಿ, ನನಗೆ ಸದ್ಯಕ್ಕೆ ಯಾವುದೇ ಮಾಹಿತಿ ಕೂಡ ಬಂದಿಲ್ಲ. ಗ್ರೇಸ್ ಮಾರ್ಕ್ಸ್ ಕೂಡ ಡೌಟು ಅಂತ ಅನ್ಕೋತೀನಿ. ವಿದ್ಯಾರ್ಥಿಗಳು ನಿಮಗೆ ಯಾರು ಮಾಹಿತಿ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ನಿಖರವಾದ ಮಾಹಿತಿ ಕೊಡ್ತೀನಿ ಗ್ರೇಸ್ ಮಾರ್ಕ್ಸ್ ಇದೆ ಇಲ್ವೋ ಅಂತ. ಸದ್ಯಕ್ಕೆ ಸಿಕ್ಕ ಮಾಹಿತಿ ಪ್ರಕಾರ ನನಗೆ ಯಾವುದೇ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾಹಿತಿ ಕೂಡ ಬಂದಿಲ್ಲ, ಯಾವುದೇ ಅಪ್ಡೇಟು ಕೂಡ ಬಂದಿಲ್ಲ ಗ್ರೇಸ್ ಮಾರ್ಕ್ಸ್ ಬಗ್ಗೆ. ಇದು ಇವತ್ತಿನ ಸೆಕೆಂಡ್ ಪಿ ಸಿ ಪ್ರೈವೇಟ್ ಸ್ಟೂಡೆಂಟ್ಸ್ಗಳ ಅಪ್ಡೇಟು. ದಯವಿಟ್ಟು ವೀಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚು ಹೆಚ್ಚಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.